ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಂದ್ರೆ, ಇವತ್ತು ನಮ್ಮ ಡ್ಯಾಡಿಯ 27ನೇ ತಿಥಿ. ನೋಡಿ, 96ರಲ್ಲಿ ನಮ್ಮ ಡ್ಯಾಡಿ ತೀರೋಗಿರೋದು. ಸೊ ಇವತ್ತಿಗೆ 27 ವರ್ಷ ಆಗುತ್ತೆ. ನಮಗೆಲ್ಲ ನಮ್ಮ ಮಮ್ಮಿನೇ ಎಲ್ಲ 27 ವರ್ಷದಿಂದ. ಸೊ ಇವತ್ತು ತಿಥಿ ಪೂಜೆ ಮಾಡೋ ವಿಶೇಷವಾಗಿ ಒಂದು ಫುಡ್ ಮೆನುನ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ. ಏನಂದ್ರೆ, ಟ್ರೆಡಿಷ್ನಲ್ ಫುಡ್ಡು, ಶಾವ್ಗೆ ಒತ್ತಾ ಇದ್ದಾರೆ ಮಮ್ಮಿ. ಅಕ್ಕಿ ಶಾವ್ಗೆ, ರಾಗಿ ಶಾವ್ಗೆ, ಅದ್ರ ಜೊತೆ ಕೋಸಂಬರಿ, ಚಿತ್ರಾನ್ನ, ಮಸಾಲೊಡೆ, ಕಾಯಾಲು, ಅನ್ನರಸ, ಇದಿಷ್ಟು ಇವತ್ತಿನ ಮೆನು. ಇದ್ರಾಗಿದ್ದಮ್ಮೆ ಸೋಸ್ಕೊಂಡಿರೋದಲ್ಲ. ಸೊ ಮೊದಲನೇದಾಗಿ ರಾಗಿ ಶಾವ್ಗೆನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ರಾಗಿ ಹಸಿಟ್ಟು, ಮಾಮೂಲಿ ಮುದ್ದೆ ಮಾಡೋದಕ್ಕೆ ಏನು ಬಳಸ್ತೀರಿ, ಆ ಹಸಿಟ್ಟನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಸೋರಿಸ್ಕೊಂಡು ಅದನ್ನು ಮುದ್ದೆ ಥರ ಮಾಡ್ಕೊಳ್ಳೋದು. ಇದು ಪುಡಿ, ಇದು ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು, ಬೆಲ್ಲ, ಒಣಕೊಬ್ಬರಿ, ಏಲಕ್ಕಿ, ಇಷ್ಟನ್ನೂ ಹುರಿದ್ಬಿಟ್ಟು ಬಿಸಿ ಮಾಡಿ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ ಮಮ್ಮಿ. ಇದಕ್ಕೆ ಕೊಬ್ಬರಿನೂ ಹಾಕಿದ್ದಾ? ಕೊಬ್ಬರಿ, ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು, ಬೆಲ್ಲ, ಏಲಕ್ಕಿ, ಬೆಲ್ಲ. ಸೊ ಈಗ ಮಮ್ಮಿ ಮುದ್ದೆ ತೊಳಸ್ತಾ ಇದ್ದಾರೆ ಶಾವ್ಗೆಗೆ. ಅಷ್ಟರಲ್ಲಿ ಏಮ ಬಂದಿದ್ರು, ಏಮ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಒಬ್ರು ಮಿಕ್ಸ್ ಮಾಡಿಕೊಟ್ರೆ, ಒಬ್ರು ಮುದ್ದೆ ಮಾಡ್ತಾ ಇದ್ರು. ನಾನು ಶಾವ್ಗೆ ಹೊತ್ತೋದಿಕ್ಕೆ ಅದು ಇಬ್ರು ಬೇಕು, ಅಂದ್ರೆ ಕೆಳಗಡೆ ಅದನ್ನ ಹಿಡಿಯೋದಿಕ್ ಒಬ್ರು ಬೇಕು, ಮೇಲೆ ಹೊತ್ತೋದಿಕ್ ಒಬ್ರು ಬೇಕು. ಸೊ ಹೊತ್ತಿದ್ದು ದೀಪಿಕಾ, ಶಾವ್ಗೆ ಹಿಡ್ದಿದ್ದು ನಾನು. ನೋಡಿ, ಇದು ಶಾವ್ಗೆ ಹೊತ್ತೋದು ಬಂದು ಮರದ್ದು, ನಮ್ಮ ಅಜ್ಜಿ ಒಬ್ರು ಮನೇಲಿತ್ತು, ಅವತ್ತಿಂದಾನು ನಾವು ಇದ್ರಲ್ಲ ಶಾವ್ಗೆ ಹೊತ್ತೋದು. ಅಂದ್ರೆ ನಮ್ಮ ಅಜ್ಜಿ ಜಯಮ್ಮ ಇದ್ದಾಗ ಮಾಡ್ತಾ ಇದ್ದಿದ್ದು, ಆಮೇಲೆ ಮಾಡೇ ಇರ್ಲಿಲ್ಲ ಮಮ್ಮಿ, ಇವಾಗ ಮಾಡ್ತಾ ಇದ್ದಾರೆ. ಸೊ ರಿಷಿತಾಗ ಅದು ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಅಂತ, ನಾನು ನೂಡಲ್ಸ್ ತರನೇ ಇರುತ್ತೆ ಅಂತ ಹೇಳಿ ಅವಳಗ್ ತೋರಿಸ್ತಾ ಇದ್ದೆ. ಸೊ ಸೋರ್ಸಿರೋದ್ರಿಂದ ಕಲರ್ ಕೂಡ ಕಡಿಮೆ ಆಗಿತ್ತು. ರಾಗಿ ಹಸಿಟ್ಟು ಸೋರಿಸ್ದೇನು ಮಾಡ್ತಾರೆ, ಸೋರಿಸಿಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಇದು ಆ್ಯಕ್ಚುಲಿ ಹಾರ್ಟ್ಗೆ ತುಂಬ ಒಳ್ಳೆಯದಂತೆ. ಇದಕ್ಕೆ ಆ ಪುಡಿ ನಾನೇನು ತೋರಿಸಿದ್ನಲ್ಲ, ಆ ಪುಡಿ ಮತ್ತು ಕಾಯಾಲು, ಕಾಯಾಲು ಅಂದರೆ ಬೆಲ್ಲ, ಕೊಬ್ಬರಿ ಮತ್ತು ಏಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಅದನ್ನು ಕಾಯಿಸಿ ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿ ಕಾಯಿಸಿ ಆ ಹಾಲನ್ನ ಹಾಕ್ಕೊಂಡು ತಿನ್ನೋದು ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೆಡಿಷ್ನಲ್ ಫುಡ್ ಆಗಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ದೀಪಿಕಾ ರಾಗಿದು ಸ್ವಲ್ಪ ಗಟ್ಟಿ ಇದೆ ಹೊತ್ತೋದಿಕ್ಕೆ ಅಕ್ಕಿಗಿಂತ ಅಂತ ಹೇಳ್ತಾ ಇದ್ಲು, ಬಟ್ ಪೂರ್ತಿ ದೀಪಿಕಾನೇ ಹೊತ್ತಿದ್ದು. ನೋಡಿ, ಇದು ರಿಷಿತ ನಾನು ಹೊತ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಅಪ್ಪ ಫೋನ್ ಮಾಡಿತ್ತಲ್ಲ, ಪಾಪ ನನ್ ಕರ್ಕೊಂಡು ಹೋಗು ಅಂತ ಹೇಳ್ಬೇಕ. ಈಗ ರಾಗಿದಾಯ್ತು, ಈಗ ಅಕ್ಕಿದು. ಅಕ್ಕಿನೂ ಸೇಮ್ ಹಾಗೇನೆ ತೊಳೆದು ಹಾರಿಸಿ ಮಿಷಿನ್ಗೆ ಹಾಕಿಸಿ, ಆ ಹಸಿಟ್ ಏನಿರುತ್ತಲ್ಲ ಅದ್ರಲ್ಲಿ ಮುದ್ದೆ ತರ ತೊಳಸಿ ಅದನ್ನ ಶಾವ್ಗೆ ಹೊತ್ತದು. ರಿಷಿ ಆ ಕಡೆಗೆ ಬಂದಾಗ ನಾನು ಆ ಕಡೆ ಕೊಡ್ತೀನಿ, ನೀನೆ ಬರ್ತೀವಂತ ಇರು. ಮಾ ಇವ್ ನೋಡಿಲ್ಲ. ಜಯಮ್ನು ನಮ್ಮ ಮಗ, ಚಾಮಿ ಮಗ ಇದು ಅಲ್ಲ. ಬಂಗಾರ ಹೂವ ನಮ್ಮ ಒಂದ್ ಹತ್ತು ನಿಮಿಷ ಆಗೋವರೆಗೂ ಗಂಡು ಬಂದು ಸಂಜೆ ಮಾಡಿದ್ದು ಕಳ್ಳ ನೋಡ್ಬಿಟ್ಟು
ರಿಷಿನ ಕಿತ್ರಿ ಅದನ್ನ ಇನ್ನು ನಾವು ಶಾವ್ಗೆ ಹೊತ್ತಿದ್ದೆಲ್ಲ ಮುಗಿಸೋಷ್ಟರಲ್ಲಿ ಶೈಲಾಂಟಿ ಚಂದು ಎಲ್ಲ ಬಂದಿದ್ರು. ಅಕ್ಕ ಮತ್ತೆ ವರ್ಷು ಮುಂಚೆ ದಿವಸನೇ ಬಂದಿದ್ರು. ವೀನ್ ಆಂಟಿ, ಸೃಜು ಮತ್ತೆ ರಕ್ಷು ಇರ್ಲಿಲ್ಲ, ಅಮ್ಮಮ್ಮ ಊರ್ಗೆ ಹೋಗಿದ್ರು. ಅಂದ್ರೆ ನಮ್ ವೀನ್ ಆಂಟಿ ಅವ್ರ ಅಮ್ಮ ಮನೆಗೆ. ಅಮ್ಮಮ್ಮದ ಇವತ್ತು 60th ಬರ್ಡೇ, ಹ್ಯಾಪಿ ಬರ್ಡೇ ಅಮ್ಮಮ್ಮ. ಅಮ್ಮಗೆ ವಿಶ್ ಮಾಡಿರ್ಲಿಲ್ಲ ನಾನು, ಸೊ ಈ ವಿಡಿಯೋದಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಅವ್ರು ಅಲ್ಲಿ ಹೋಗಿದ್ರಿಂದ ಅವ್ರು ಸಂಜೆ ಬಂದ್ರು, ಸೊ ಹಾಗೆ ಎಲ್ಲಾರು ಸೇರಿ ಚಕಬಾರ ಆಡ್ತಾ ಇದ್ವಿ. ನನ್ನ ಹತ್ರ ಬಾಯಿ ಇರು, ನನ್ನ ಹತ್ರ ಬಾಯಿ ಕೊಡ್ತೀನಿ. ಸಾಲ್ದವಳು ಒಬ್ಳು ಅಳ್ತಾ ಇದ್ದಿದ್ದು, ಆಡ್ತಾ ಇದ್ದೀರಾ ಬಂದೆ ಅಂತೆ. ಇವಳನ್ ಕರ್ಕೊಂಡು ಆಗಡೆ ಹೋಗ್ತೀರಿ ಮಾಡ್ತೀರಾ ರಾಶಿ ಯಾವ್ದಕ್ಕ? ಈಗ ಆಟ ಆಯ್ತು, ಊಟದ ಸಮಯ. ನಮ್ ರಿಷಿ ನೋಡಿ ಸೀರೆ ಉಟ್ಕೊಂಡು ಊಟ ಬಡ್ಸೋದಿಕ್ಕೆ ರೆಡಿ ಆಗ್ಬಿಡಿದಾಳೆ. ಸಿಹಿ ನನ್ ಜೊತೆ ಕುತ್ಕೊಂಡಿದ್ಲು. ನೋಡಿ ಇದು ರಾಗಿ ಶಾವ್ಗೆ ಪುಡಿ. ನಾನೇನ್ ತೋರಿಸಿದ್ನಲ್ಲ ಆ ಪುಡಿ ಜೊತೆಗೆ ತುಪ್ಪ ಕಾಯಾಲು ಹಾಕೊಂಡು ತಿನ್ನೋದು ಸಖತ್ ಟೇಸ್ಟಿ ಆಗಿತ್ತು. ನಾನ್ ತಿಂದು ಸುಮಾರು ವರ್ಷಗಳಾಗ್ಬಿಟ್ಟಿತ್ತು ಶಾವ್ಗೆ ತಿಂದು, ಬಟ್ ಇವತ್ತು ತುಂಬಾ ಟೇಸ್ಟಿ ಆಗಿತ್ತು. ನೋಡಿ ಇದು ಅಕ್ಕಿದು, ರಾಗಿದಾದ್ಮೇಲೆ ಅಕ್ಕಿದು ಸೇಮ್ ಅದು. ಹಾಗೇನೆ ಪುಡಿ ಹಾಕೊಂಡು ತುಪ್ಪ ಕಾಯಾಲು ಹಾಕೊಂಡು ತಿನ್ನೋದು. ನಂಗೆ ಅಕ್ಕಿಗಿಂತ ರಾಗಿ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಈ ಶಾವ್ಗೆ ಎಲ್ಲ
ರಾತ್ರಿ ಮಾಡಿಟ್ಟು ಬೆಳಗ್ಗೆಗೆ ಮೊಸರು ಈರುಳ್ಳಿ ಎಲ್ಲ ಹಾಕೊಂಡು ಬೆಳಗ್ಗೆ ತಿಂದ್ರೆ ಹಾರ್ಟ್ಗೆ ತುಂಬಾ ಒಳ್ಳೇದಂತೆ. ಸೊ ನಮ್ಮ ಹಿರಿಯರೊಬ್ರು ಅದನ್ನ ಹೇಳ್ತಾ ಇದ್ರು ಮುಂಚೆ ಒಂದ್ ದಿವಸ. ಚಾಕ್ಲೇಟ್ ಹೆಂಗಿದೆ? ನಂಗೆ ಸ್ವಲ್ಪ ಪಾನ್ಕ ಯಾರನ್ನ ಹಾಕಿದ್ರೆ ನಮ್ ಚಿಹಿಮಗೆ ಭೂಮಿಕಾ ಅಂದ್ರೆ ಎಷ್ಟಿಷ್ಟ ಅಂದ್ರೆ ನೋಡಿ ಚಂದು, ನಾನು ಭೂಮಿಕಾನ್ ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಅತ್ಕೊಂಡು ಭೂಮಿಕಾನ್ ಹೋಗಿ ದಪ್ಕೊಂಬಿಟ್ಟಿದ್ಲು ಹೋಗ್ಬೇಡ ಅಂತ. ಸೊ ಈಗ ನಮ್ದೆಲ್ಲ ಆಯ್ತು, ಈಗ ಮಮ್ಮಿ ಅವರೆಲ್ಲ ಊಟ ಮಾಡ್ತಾ ಇದಾರೆ. ಹೇಮಾ ಮಮ್ಮಿ ಶೈಲಾ ಆಂಟಿ ಎಲ್ಲ ಈ ರೀತಿ ಎಲ್ಲರೂ ಸೇರಿ ಕೊಳೋ ಅಂದ್ಕೊಂಡು ಕೂಡಿ ಆಟ ಆಡಿ ಊಟ ಮಾಡೋದಿದೆಯಲ್ಲ, ಸಖತ್ ಮಜವಾಗಿರುತ್ತೆ. ಸೊ ಈ ಜಾಯಿಂಟ್ ಫ್ಯಾಮಿಲಿಯ ಸ್ಪೆಷಾಲಿಟಿ ಗೊತ್ತಿರೋರ್ಗಷ್ಟೇ ಇದು ಅನುಭವಕ್ಕೆ ಬರೋವಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.